ಗೋಪಿನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇವರು ಗಂಗಾವತಿ ನಗರದಲ್ಲಿ ಇತ್ತೀಚೆಗೆ ನಡೆದ ಮುಸ್ಲಿಂ ಮೆಹಬೂಬ್ ನಗರದ ನಿವಾಸಿ ಹುಸೇನ್ ಸಾಬ್ 70 ವೃತ್ತನ ಮೇಲೆ ಹಲ್ಲೆ ಮಾಡಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುವಂತೆ ಒತ್ತಾಯಿಸಿದ್ದಾರೆ. ಇಂತಹ ಯುವಕರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ವೃತ್ತನ ಮನೆಗೆ ಭೇಟಿ ನೀಡಿ ನ್ಯಾಯ ಕೊಡಿಸುವ ಭರವಸೆ ನೀಡಿ ಸಮಾಧಾನ ಪಡಿಸಿದರು. किसी को नहीं बोला साहब, मैं बोले तो हिंदू मुस्लिम झगड़ा होता बोल के हिंदू नहीं बोला, वो हिंदू नहीं मुसलमान नहीं, वो बोलो ना शैतान क्या बोला था. नम हुसैन साहब नहीं हुसैन साहब हुसैन साहब अंत नन भाला आत्मीयर मुंचा मूवत् नल्वत वर्ष मन बरवर इंद्रनगर ताणी नानुतिर आशीर्वाद कट्स बंद कशीर्वाद कटे ना देवर प्रति वर्ष अदे देवर अलग कुंदी अल प्रति खर्च नाने सो इकू भार आगबारे या नंग बे ಒಬ್ಬ ಅಂದ ವೃದ್ಧಾತ ಈತನಿಗೆ ಇವತ್ತು ಆಗಿದ್ದು ಒಂದು ದೊಡ್ಡ ಮಾನವ ಕುಲಕ್ಕೆ ಒಂದು ದೂರಂತೆ. ಯಾಕಂದರೆ ಇವರು ಹಿಂದೂಗಳಲ್ಲ ಮುಸ್ಲಿಮನ್ನ ಅಂತ ಹೇಳಬಾರ್ದು. ಒಬ್ಬ ದುಷ್ಟ ಜನರು ಅವರು ಹಿಂದೂಗಳಲ್ಲ, ಅವರು ಹಿಂದೂರ ಹೆಸರ ಮೇಲೆ ಕೆಲವು ವ್ಯಕ್ತಿಗಳು ಬಂಧ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಕೋಮ ಸೌಹಾರ್ದನ್ನು ಸ್ವಲ್ಪ ಗಲಿಬೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿ ಇದು ಯಾರು ಇಲ್ಲಿ ಇವತ್ತು ಎಲ್ಲ ಗಂಗಾವತಿಗಿರ್ತಕ್ಕಂಥ ನನ್ನಿಂದೆ ಇರ್ತಕ್ಕಂಥ ಹಿಂದೂಗಳೆಲ್ಲ ನಮ್ಮ ಹುಸೇನ್ ಸಾಬಿಂದ ಇದ್ದೀವಿ. ಸೊ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಯಾರು ಇಲ್ಲಿ ಅಮಾಯಕ ಎಂಥ ಮುಸಲ್ಮಾನರನ್ನ ಯಾವ ರಾಜಕೀಯದಾಗಿಲ್ಲವರು ಯಾವ ಒಂದು ಇದರಾಗಿಲ್ಲವರು ತಂದೆ ಆದಂಥ ಲೋಕದಲ್ಲಿದ್ದರೂ ಕೂಡ ಇತ್ತು ಅಂತ ಅವ್ರ ಮೇಲೆ ರಾಮನ ಹೆಸರಿಗೆ ಅವರು ಒಂದು ದೌರ್ಜನ್ಯ ಮಾಡ್ತಾರಂದರೆ ಶ್ರೀರಾಮನಿಗೆ ಒಂದು ಅವರು ಕೈ ಮಾಡ್ದಂಗೆ. ಅವರು ಯಾಕಂದ್ರೆ ಶ್ರೀರಾಮ ಪ್ರತಿಯೊಬ್ಬ ಮನುಷ್ಯನಲ್ಲಿದೆ. ಸೊ ಶ್ರೀರಾಮನ ಮೇಲೆ ಅವರು ಕೈ ಮಾಡಿದ್ದಾರೆ, ಅದು ಭಗವಂತ ಅವನಿಗೆ ತಕ್ಕ ಪಾಠ ಕೊಟ್ಟೇ ಕೊಡ್ತಾನೆ, ಅವರಿಗೆ ಯಾವುದೇ ಶಿಕ್ಷೆ ಒದಿಸ್ತಾನೆ. ಅದು ಅದರಿಂದ ಈಗಾಗಲೇ ನಾನು ಹೋಮ್ ಮಿನಿಸ್ಟರ್ ಪಿ ಎ ಕೂಡ ಹಿಂದೆ ಮಾತಾಡಿದ್ದೀನಿ, ಎಸ್ ಪಿ ಕೂಡ ಮಾತಾಡಿದ್ದೀನಿ. 11ವರೆಗೆ ಗಂಗಾವತಿಯಲ್ಲಿ ಒಬ್ಬರು ಕಾಣಬಾರದು, ಅದು ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ. ಯಾರು ಗುಂಡಗಳು ರೋಡ್ ಮೇಲೆ ಮಾಡಿದಂಥ ಅವ್ರ ಅಮಾಯಕರನ್ನ ಏನನ್ನು ಅಲೆ ಮಾಡಿದ್ರೆ ಅವರು ನಾವೆಲ್ಲ ಹಿಂದೂಗಳು ಮುಸ್ಲಿಮ್ಸ್ ಎಲ್ಲ ಒಂದಾಗಿ ಅವರು ಇಲ್ಲಿಂದ ತಡಿಪಾರು ಮಾಡಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ.